ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಬಹುಶಃ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿರುತ್ತೆ, ಹಬ್ಬನೇ ಮುಗ್ದೋಗ್ಬಿಟ್ಟಿರುತ್ತೆ ಅಂತ ಅಂದ್ಕೊತೀನಿ. ನೀವು ನೋಡ್ತಾ ಇರ್ಬೋದು ದೀಪಾವಳಿ ಹಬ್ಬದ ದಿನ ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನಮ್ಮ ಮನೇನ ನಾವು ಲೈಟಿಂಗ್ಸಲ್ಲಿ ಡೆಕೋರೇಟ್ ಮಾಡಿದ್ದೀವಿ. ದೀಪಾವಳಿ ಹಬ್ಬ ಅಂತಂದಮೇಲೆ ಲೈಟ್ಸು ದೀಪಗಳು ಇಲ್ಲ ಅಂತಂದರೆ ಅದು ಹಬ್ಬ ಅಂತ ಅನ್ಸೋದೇ ಇಲ್ಲ ಅಲ್ವಾ? ನಾವು ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಿ ಅಥವಾ ವ್ಲಾಗ್ ಮಾಡಿ ತುಂಬಾ ದಿನಗಳಾಗ್ಬಿಟ್ಟಿತ್ತು. ಯಾಕೆ ಅಂತಂದರೆ ಇಬ್ಬರು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ. ನನಗಂತೂ ಆಫೀಸ್ ವರ್ಕ್ ತುಂಬಾ ಇತ್ತು. ಏನಂದರೆ ಆಫೀಸ್ ವರ್ಕ್ ಬಿಟ್ಟು ನನಗೆ ಬೇರೆ ಯಾವ ಕೆಲಸನೂ ಕೂಡ ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕೆಲಸ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ಓದೋದ್ರಲ್ಲಿ ಅವರು ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಯೂಟ್ಯೂಬ್ ರಿಲೇಟೆಡ್ ನಮಗೆ ಏನೂ ಕೂಡ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬುಧವಾರ, ದೀಪಾವಳಿ ಹಬ್ಬದ ದಿನ. ಹಬ್ಬದ ದಿನಗಳಲ್ಲಂತೂ ಪೂರ್ತಿ ದಿನ ಓದೋದಕ್ಕೆ ಆಗಲ್ಲ. ಇಡೀ ದಿನ ಕೂತ್ಕೊಂಡು ಅಟ್ಲೀಸ್ಟ್ ಹಾಫ್ ಡೇನಾದರೂ ಓದಬೇಕು ಅಂತ ಟಾರ್ಗೆಟ್ ಇದೆ. ಯಾಕೆಂತಂದರೆ ಹೇಗಿದ್ರು ದೀಪಾವಳಿ ಆಚರಿಸೋದು ಸಾಯಂಕಾಲದ ಮೇಲೇ ಅಲ್ವಾ? ಹಾಗಾಗಿ ಬೇಗನೆ ಎದ್ದು ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ಬೋದು ಇವಾಗ ವಿಷನ್ ಟೆಸ್ಟ್ ಸೀರೀಸ್, ಐ ಮೀನ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನೆಲ್ಲ ತೊಗೊಂಡು ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಯೂಶಲಿ ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಟೆಸ್ಟ್ ಏನಿರುತ್ತೆ ಆ ಟೆಸ್ಟ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೊಗೊಂಡು ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ ಫಸ್ಟು. ಆಮೇಲಿಂದ ಅದು ಹೇಗೆ ಕ್ವಶನ್ ಪ್ಯಾಟ್ರನ್ ಹೇಗೆ ಫ್ರೀ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಇವನ್ ನಮಗೂ ಕೂಡ ಓದಬೇಕಾದ್ರೆ ಹೇಗೆ ಕ್ವಶನ್ ಫ್ರೇಮ್ ಮಾಡಿಕೊಂಡು ಓದ್ಬೋದು ಅನ್ನೋದಕ್ಕೆ ಹೆಲ್ಪ್ ಆಗಲಿ ಅಂತ ಫಸ್ಟು ಬುಕ್ ಓದೋದಕ್ಕಿಂತ ಮುಂಚೆ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡ್ತಾರೆ. ಬೆಳಿಗ್ಗೆ 5:30 to 7:30 ತನಕನೂ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಆಮೇಲಿಂದ ಮತ್ತೆ 8 ಗಂಟೆಗೆ ಪೊಲಿಟಿನ ಓದೋದಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಮತ್ತೆ 1 hour ತಿಂಡಿಗೆ ಬ್ರೇಕ್. ಆಮೇಲೆ ಮತ್ತೆ 11:00 ಇವಾಗ ಪೊಲಿಟಿನ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ನೆಕ್ಸ್ಟ್ ವೀಕ್ ಟೆಸ್ಟ್ಗೆ ಇರೋದು, ಐ ಮೀನ್ ನಮ್ಮ ಆಲ್ರೆಡಿ ಎಲ್ಲ ಸೆಕ್ಷನಲ್ ಟೆಸ್ಟ್ ಮುಗ್ದಿದೆ, ಇನ್ನೇನಿದ್ರು ರಿವಿಷನ್ ಟೆಸ್ಟ್ಗಳು ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಟೆಸ್ಟ್ಗಿರೋದು ಪೊಲಿಟಿ ಮತ್ತು ಹಿಸ್ಟ್ರಿ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫಾಸ್ಟ್ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 2 weeks ಒಳಗಡೆ ಪೊಲಿಟಿ ಮತ್ತು ಹಿಸ್ಟ್ರಿನ ಓದಿ ಮುಗಿಸ್ಬೇಕು. ಆದರೆ ಅದು ಸ್ವಲ್ಪ ಇಂಪಾಸಿಬಲ್ ಅಂತ ಅನಿಸುತ್ತೆ, ಯಾಕೆಂದರೆ 2 weeks ಒಳಗಡೆ ಕಂಪ್ಲೀಟ್ ಹಿಸ್ಟ್ರಿ ಮತ್ತು ಪೊಲಿಟಿನ ಫುಲ್ ರಿವಿಷನ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ಓದ್ಕೊಂಡು ಓದೋದಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ನಮ್ಮ ಪ್ಲ್ಯಾನ್ ಇರೋದು ಹಾಗೇ, ಎಷ್ಟು ಆಗುತ್ತೋ ಅಷ್ಟು ಫಾಸ್ಟಾಗಿ ಓದ್ಕೊಂಡು ಹೋಗಬೇಕು ಅಂತ. ಸೊ ಪೊಲಿಟಿನ ಸಂಜೆ 4:30 ಓದಿದ್ದಾಯಿತು.
ಓದು ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗಬೇಕಿತ್ತು ನಾವು ಶಾಪಿಂಗಿಗೆ ಅಂತ. ಹಾಗಾಗಿ ಜಯನಗರಾಗೆ ಹೊರಟ್ವಿ. ಅಲ್ಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು. ಸಂಜೆ 7 ಗಂಟೆ ಹಾಗೆ ಪಟಾಕಿ ಹೊಡಿಯೋಕ್ಕೆ ಹೋದ್ವಿ. ನಮ್ಮ ಏರಿಯಾ ಮಕ್ಕಳುಗಳ ಜೊತೆ ಸೇರಿಕೊಂಡು ನಾವು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ಜಾಸ್ತಿ ಏನು ದೊಡ್ಡ ದೊಡ್ಡ ಪಟಾಕಿ ಎಲ್ಲ ನಾವು ಹೊಡಿಲಿಲ್ಲ. ಬರೀ ಸಣ್ಣ ಪುಟ್ಟ ಸುರ್ ಬತ್ತಿ, ಫ್ಲವರ್ ಪಾಟ್, ಭೂಚಕ್ರ ಇಂಥದ್ದು ಮಾತ್ರ ನಾವು ಹಚ್ಚಿದ್ವಿ ಅಷ್ಟೇ. ನಮ್ಮ ಮನೆ ಮೇಲ್ಗಡೆ ಟೆರೆಸ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ಫುಲ್ಲು ಪಟಾಕಿಗಳು, ಅಂದರೆ ಬರೀ ಶಾರ್ಟ್ಸ್ ಕಡೆ ಕಾಣಿಸ್ತಾ ಇತ್ತು. 360 ಡಿಗ್ರಿ ಎಲ್ಲಿ ಟರ್ನ್ ಮಾಡಿದ್ರು ಕೂಡ ಬರೀ ಶಾರ್ಟ್ಸ್ ಶಾರ್ಟ್ಸ್, ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೀಗೆ ನಾವು ನಮ್ಮ ದೀಪಾವಳಿ ಹಬ್ಬನ ನಾವು ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಹಾಗೆ ಅದ್ರ ಜೊತೆಗೆ ಓದಿದ್ವಿನು ಕೂಡ, ಟೈಮ್ ವೇಸ್ಟ್ ಮಾಡ್ದಂಗೂ ಕೂಡ ನಮಗೆ ಅನ್ನಿಸ್ಲಿಲ್ಲ. ಹಬ್ಬದ ದಿನ ನಾವು ಕಂಪ್ಲೀಟ್ ಫುಲ್ ಡೇ ಓದೋಕ್ಕಾಗಲಿಲ್ಲ ಅಂತಂದ್ರೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಕೈಲಾದಷ್ಟು ನಾವು ಓದೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದರೆ ಬಿಟ್ಟುಬಿಟ್ರೂ ಕೂಡ ಅದು ಚೆನ್ನಾಗಿರಲ್ಲ. ಹಬ್ಬ ಅಂತ ಅಂದ್ಬಿಟ್ಟು ಓದ್ದೇನೂ ಇರೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ನೆಗ್ಲೆಕ್ಟ್ ಕೂಡ ಮಾಡೋದಕ್ಕಾಗಲ್ಲ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.